ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಜಾಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಅಪ್ ಟು ಡೇಟ್ ಜಾಬ್ ಯಾವುದ್ಯಾವುದು ಬಿಡ್ತಾ ಇದ್ದಾರೆ ಅದರ ಬಗ್ಗೆ ತಿಳ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ನೋಟಿಫಿಕೇಷನ್ನ ಬಂದು ನವೆಂಬರ್ ಇಪ್ಪತ್ತಕ್ಕೆ ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡೋಣ ಬನ್ನಿ ಯಾವ ಪೋಸ್ಟ್ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿದೆ ಅದನ್ನ ನೋಡೋಣ ಪೋಸ್ಟ್ ಫಿಕ್ಸ್ಡ್ ಟೆನ್ಯೂರ್ ಇಂಜಿನಿಯರ್ ಯಾವ ಯಾವ ಡಿಸಿಪ್ಲಿನ್ ಅಂದರೆ ಯಾವ ಯಾವ ಟ್ರೇಡಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ನಲವತ್ತೆಂಟು ವ್ಯಾಕೆನ್ಸಿ ಇದೆ ಅದು ಬ್ಯಾಂಗ್ಳೂರ್ ಕಾಂಪ್ಲೆಕ್ಸಲ್ಲಿ ಇನ್ನು ಮೆಕ್ಯಾನಿಕಲ್ ಐವತ್ತೆರಡು ವ್ಯಾಕೆನ್ಸಿ ಕಂಪ್ಯೂಟರ್ ಸೈನ್ಸ್ ಎಪ್ಪತ್ತೈದು ವೇಕೆನ್ಸಿ ಎಲೆಕ್ಟ್ರಿಕಲ್ ಎರಡು ವೇಕೆನ್ಸಿ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಕೋಟಾ ಎಷ್ಟೆಷ್ಟಿದೆ ಇದೆ ಅಂತ ಇಲ್ಲಿದೆ ಅಂಬಲ ಜೋಧ್ಪುರ್ ಅಥವಾ ಬಟಿಂಡಾ ಇಲ್ಲಿ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಮೂರು ವೇಕೆನ್ಸಿ ಇದೆ ಇನ್ನು ಮುಂಬೈ ವೈಜಾಗ್ ಎಲೆಕ್ಟ್ರಾನಿಕ್ಸ್ ಇಪ್ಪತ್ನಾಲ್ಕು ವೇಕೆನ್ಸಿ ಇದೆ ಕಂಪ್ಯೂಟರ್ ಸೈನ್ಸ್ ವೈಝಾಗ್ ಡೆಲ್ಲಿ ಆ್ಯಂಡ್ ಇಂಡೋರಲ್ಲಿ ಹತ್ತು ವ್ಯಾಕೆನ್ಸಿ ಇದೆ ಇನ್ನು ಗಾಜಿಯಾಬಾದಲ್ಲಿ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಹತ್ತು ವೇಕೆನ್ಸಿ ಕಂಪ್ಯೂಟರ್ ಸೈನ್ಸ್ ಐದು ವೇಕೆನ್ಸಿ ಇದೆ ಸೊ ನೀವು ಇಂಟ್ರೆಸ್ಟ್ ಆಗಿದ್ದರೆ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ ನೀವು ಜನರಲ್ ಆಗಿದ್ದರೆ ಅಪ್ಪರ್ ಏಜ್ ಲಿಮಿಟ್ ಬಂದು ಇಪ್ಪತ್ತೆಂಟಾಗಿರುತ್ತೆ ಇಪ್ಪತ್ತೆಂಟು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೋಡಿದಾಗ ನಿಮ್ಮ ಏಜ್ ಇಪ್ಪತ್ತೆಂಟರ ಮೇಲೆ ಇರಬಾರ್ದು ಇನ್ನು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೋಡೋದಾದ್ರೆ ಓ ಬಿ ಸಿ ನಾನ್ ಕ್ರೀಮಿ ಲೇಯರ್ಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇನ್ನು ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂದರೆ ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅಂದರೆ ಮಿನಿಮಮ್ ಫೋರ್ಟಿ ಡಿಸೆಬಿಲಿಟಿ ಫೋರ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇದ್ದರೆ ಅಷ್ಟೇ ನಿಮಗೆ ಈ ಚಾನ್ಸ್ ಸಿಗುತ್ತೆ ಸೊ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ಇಲ್ಲಿ ನೀವು ಸ್ವಲ್ಪ ಡೀಟೇಲ್ಸ್ನ ನೋಡ್ಬೋದು ನೀವು ಟೆಂತ್ನ ಪಾಸ್ ಆಗಿರಬೇಕು ಆ ಥರ ಎಲ್ಲ ಇದೆ ಇನ್ನು ಎಜುಕೇಷನ್ ಎಲ್ಲ ಅದೆಲ್ಲ ಕೆಳಗಡೆ ಇದೆ ಅದನ್ನ ಹೇಳ್ತೀನಿ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಎಸ್ ಸಿ ಇಂಜಿನಿಯರಿಂಗ್ನ ನೀವು ಫೋರ್ ಇಯರ್ಸ್ ಕೋರ್ಸ್ ಇರುತ್ತಲ್ಲ ಅದರಲ್ಲಿ ಮಾಡಿರಬೇಕು ಲೈಕ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂದರಲ್ಲಿ ನೀವು ಇಂಜಿನಿಯರಿಂಗ್ನ ಮಾಡಿರಬೇಕು ಬಿ ಇ ಬಿ ಟೆಕ್ ಅಥವಾ ಬಿ ಎಸ್ ಸಿ ಯಾವ್ದಾದ್ರು ಆಯಿತು ಎಲೆಕ್ಟ್ರಾನಿಕ್ಸ್ ಈ ಪೋಸ್ಟ್ಗಳಿಗೆ ಹಾಕ್ತಿದ್ರೆ ಯಾವ್ಯಾವ ಡಿಸಿಪ್ಲಿನಲ್ಲಿ ನೀವು ಮಾಡಿದರೆ ಆಗುತ್ತೆ ಅಂತ ಇಲ್ಲಿದೆ ಅಂದರೆ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದರೂ ಆಗುತ್ತೆ ಅಥವಾ ಇ ಸಿ ಇ ಟಿ ಇ ಐ ಇನ್ಸ್ಟ್ರೂಮೆಂಟೇಷನ್ ಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ ನೀವು ಇವು ಯಾವುದ್ರಲ್ಲಾದರೂ ಇಂಜಿನಿಯರಿಂಗ್ ಮಾಡಿದರೆ ನೀವು ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಇನ್ನು ಮೆಕ್ಯಾನಿಕಲಿಗೆ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕಟ್ರಾನಿಕ್ಸ್ ಐ ಪಿ ಇದರಲ್ಲಿ ನೀವು ಮಾಡಿದರೂ ಆಗುತ್ತೆ ಇನ್ನು ಕಂಪ್ಯೂಟರ್ ಸೈನ್ಸ್ಗೆ ಯಾವುದೇ ಯಾವುದು ಅಂತ ಇಲ್ಲಿದೆ ಎಲೆಕ್ಟ್ರಿಕಲ್ಗೆ ಯಾವುದೂ ಅಂತ ಇಲ್ಲಿದೆ ನೋಡಿ ಅದ್ರ ಪ್ರಕಾರ ನೀವು ಕ್ವಾಲಿಫೈ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇನ್ನು ಸಮ್ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳಿ ವಿಡಿಯೋದಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೊ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದಲೂ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಅಥವಾ ಇಲ್ಲಿ ಪಾಸ್ ಮಾಡ್ಕೊಳ್ಬೇಕಾದ್ರು ನೋಡ್ಕೋಬೋದು ಇನ್ನು ಎಲ್ಲೆಲ್ಲಿ ಪೋಸ್ಟಿಂಗ್ ಇರುತ್ತೆ ಅಂತ ನೋಡೋದಾದರೆ ಅದೇ ಬ್ಯಾಂಗ್ಳೂರು ಕಾಂಪ್ಲೆಕ್ಸ್ ಅಂಬಲ ಮುಂಬೈ ವೈಜಾಗ್ ಗಾಜಿಯಾಬಾದ್ ಡೆಲ್ಲಿ ಇಂಡೋರ್ ಎಲ್ಲಾದರೂ ನಿಮಗೆ ಆಗ್ಬೋದು ಸೊ ಬಟ್ ಬಿ ಎಲ್ ಒಂದು ಒಳ್ಳೆ ಕಂಪ್ನಿ ನೀವು ಆದರೆ ಈ ಪ್ಲೇಸ್ಗಳಿಗೆಲ್ಲ ಹೋದ್ರೂ ಲಾಸ್ ಇಲ್ಲ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಇನ್ನು ಯಾವ ಯಾವ ಥರ ನಿಮ್ಮದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಅಂತ ನೋಡಿದ್ರೆ ನಿಮಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ತಗ ತೊಗೊತಾರೆ ಅದಾದ ಮೇಲೆ ಅದ್ರ ಮೇಲೆ ಮತ್ತು ನೀವು ಏನೇನು ಮಾರ್ಕ್ಸ್ ನ ತಗೊಂಡಿರ್ತಿರಲ್ಲ ಲೈಕ್ ಬಿ ಇ ಅಲ್ಲೆಲ್ಲ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಂಬತ್ತೈದು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ಜನರಲ್ ಆಪ್ಟಿಟ್ಯೂಡ್ ಮತ್ತು ಟೆಕ್ನಿಕಲ್ ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸೊ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದ್ರೆ ಜನರಲ್ ಬಿ ಸಿ ಇ ಡಬ್ಲ್ಯೂ ಎಸ್ಗೆ ಗೆ ಮೂವತ್ತೈದು ಪರ್ಸೆಂಟೇಜ್ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಮೂವತ್ತು ಪರ್ಸೆಂಟೇಜ್ ಇರುತ್ತೆ ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವಾಗ ಇರುತ್ತೆ ಅಂತ ನೋಡೋದಾದ್ರೆ ಟೆಂಟೇಟೆಡ್ ಡೇಟ್ ಇದು ಫಿಕ್ಸ್ಡ್ ಡೇಟ್ ಅಲ್ಲ ಸೊ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರ್ಬೋದು ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಂದರೆ ಜನವರಿ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಪಕ್ಕ ಇನ್ನು ಪೇ ಮತ್ತು ಅಲವೆನ್ಸ್ನ ನೋಡೋದಾದ್ರೆ ಪೇ ಬಂದು ನಲ್ವತ್ತು ಸಾವಿರದಿಂದ ಒಂದು ಲಕ್ಷದ ನಲ್ವತ್ತು ಸಾವಿರವರೆಗೂ ಇರುತ್ತೆ ಅಂದರೆ ವರ್ಷಕ್ಕೆ ಸಿ ಟಿ ಸಿ ನೋಡೋದಾದ್ರೆ ಹನ್ನೆರಡರಿಂದ ಹನ್ನೆರಡು ಪಾಯಿಂಟ್ ಐದು ಲಕ್ಷದವರೆಗೂ ಇರುತ್ತೆ ಇನ್ನು ಅಲವೆನ್ಸ್ ಎಲ್ಲ ಇರುತ್ತೆ ಲೈಕ್ ಹೌಸ್ ರೆಂಟ್ ಅಲವೆನ್ಸ್ ಅದೆಲ್ಲ ಅದೆಲ್ಲ ನೀವು ಅಲ್ಲಿಗೆ ಹೋದ್ಮೇಲೆ ಎಕ್ಸಾಕ್ಟ್ ಡೀಟೈಲ್ ಸಿಗುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಈ ಕ್ಯಾಟಗರಿಗೆ ನಾನ್ನೂರು ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೀವು ಇದಕ್ಕೆ ಒಂದು ಸಲ ಅಪ್ಲಿಕೇಶನ್ ಫೀಸ್ನ ಕಟ್ಟಿದರೆ ಮತ್ತೆ ವಾಪಸ್ ಸಿಗೋದಿಲ್ಲ ಅಪ್ಲಿಕೇಶನ್ ಫೀಸ್ನ ಹೇಗೆ ಕಟ್ಟೋದು ಅಂದರೆ ಈಗ ಆನ್ಲೈನ್ ಎಸ್ ಬಿ ಐ ಡಾಟ್ ಎಸ್ ಬಿ ಐ ಎಸ್ ಬಿ ಐ ಕಲೆಕ್ಟ್ ಇದಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿಂದ ಒಂದು ಅಲ್ಲೇ ನೀವು ಪೇಮೆಂಟ್ನ ಮಾಡ್ಬೋದು ಅಲ್ಲಿಂದ ಅಥವಾ ಚಲಾನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಹೋಗ್ಬಿಟ್ಟು ಎಸ್ ಬಿ ಐ ಬ್ಯಾಂಕಲ್ಲಿ ಈ ಅಪ್ಲಿಕೇಶನ್ನ ಫೀಸ್ನ ಕಟ್ಬೋದು ಸೊ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ನ ಕೊಡ್ತಾರೆ ಸೊ ಅದರ ಪ್ರಕಾರ ನೀವು ಪೇಮೆಂಟ್ನ ಮಾಡ್ಬೋದು ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ವೆಬ್ಸೈಟ್ಗೆ ಹೋಗುತ್ತೆ ಅದನ್ನ ತೋರಿಸ್ತೀನಿ ಈ ವಿಡಿಯೋ ಎಂಡಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡಬಹುದು ಇನ್ನು ಸಮ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನೆಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಎಲ್ಲಿ ಹಾಕೋದು ಅಂತ ನೋಡೋದಾದ್ರೆ ಜಾಬ್ ಅಪ್ಲೈ ಡಾಟ್ ಇನ್ ಇಲ್ಲಿಗೆ ಬಂದು ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ ನೀವು ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಮಾಡಬೇಕು ಅಥವಾ ನೀವು ಆಲ್ರೆಡಿ ಒಂದ್ಸಲ ಲಾಗಿನ್ ಆಗಿದ್ರೆ ಅದನ್ನ ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಹತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇದೆ ಸೊ ನೀವು ಅದರೊಳಗೆ ಹಾಕ್ಬೇಕಿರುತ್ತೆ ನೀವೇನು ಮಾಡಬೇಕು ಫ್ರೆಶ್ ಕ್ಯಾಂಡಿಡೇಟ್ ಆಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಮ್ ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ಟು ಅಪ್ಲಿಕೇಶನಲ್ಲಿ ಏನೇನು ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಏನೇನು ಡಾಕ್ಯುಮೆಂಟ್ ಕೇಳುತ್ತೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಇದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರಾಗಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್